ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಫೈಟ್ ಇದೆಯಲ್ಲ ಈಗ ತುಂಬಾ ಇದೆ ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ಹೆಂಗಿತ್ತು ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಅದೇ ರೀತಿ ಫೈಟ್ ಇರುತ್ತೆ ಅಂತ ಹೇಳಿ ನಿರೀಕ್ಷೆಗಳನ್ನು ಮಾಡಲಾಗ್ತಾ ಇದೆ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಜಿಲ್ಲಾಧಿಕಾರಿ ಕಚೇರಿ ಬಳಿಯಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ನಾಮಪತ್ರ ಸಲ್ಲಿಕೆ ಬಳಿಕ ಬೃಹತ್ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ಆಗುತ್ತೆ ಸಾವಿರಾರು ಜನ ಬಿಜೆಪಿ ಹಾಗೆಯೇ ಜೆ ಡಿ ಎಸ್ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ತಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವತ್ತಿನಿಂದ ಬಹಳಷ್ಟು ರಂಗನ್ನ ಪಡಿತಾ ಇದೆ ಏನು ಕಳೆದ ಇಪ್ಪತ್ತೆಂಟನೇ ತಾರೀಕು ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಜೊತೆಗೆ ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಒಂದು ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಏರ್ಪಾಡು ಮಾಡಲಾಗಿದೆ ಈಗ ನಿಮಗೆ ನೇರವಾಗಿ ಆ ದೃಶ್ಯಗಳನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಏನಿದು ಬಹಳ ದೊಡ್ಡ ಮಟ್ಟದ ಸಮಾವೇಶವನ್ನ ಇವತ್ತು ಏನು ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆ ಬಹಳ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಡಿ ಕೆ ಬ್ರದರ್ಸ್ಗೆ ಒಂದು ಟಾಂಗ್ ಕೊಡಬೇಕು ಅಂತ ಹೇಳಿ ಮೈತ್ರಿಕೂಟದ ನಾಯಕರು ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಹಾಗೆ ಮಾಜಿ ಸಿಎಂ ಆದಂಥ ಕುಮಾರಸ್ವಾಮಿ ಅವರು ಸೇರಿದಂತೆ ಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇನ್ನಿತರ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಈಗ ನನ್ನ ಎಡಭಾಗದಲ್ಲೂ ಕೂಡ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು ಇಲ್ಲಿ ಸಾವಿರಾರು ಜನ ಅಂದರೆ ಇದೇ ಮೊದಲ ಬಾರಿಗೆ ಮೈತ್ರಿ ಆದ ನಂತರ ರಾಮನಗರ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಹಳೇ ಮೈಸೂರು ಭಾಗದಲ್ಲಿ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕೂಟಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಶಕ್ತಿಯನ್ನ ತುಂಬಬೇಕು ಅಂತೇಳಿ ರಾಮನಗರ ಜಿಲ್ಲೆಯಲ್ಲಿ ಏನು ಡಾಕ್ಟರ್ ಸಿ ಎನ್ ಅಶ್ವಥ್ ಮಂಜುನಾಥ್ ಅವರು ಏನು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಿಂದಲೇ ಕೂಟಕ್ಕೆ ದೊಡ್ಡ ಮಟ್ಟದ ಶಕ್ತಿಯನ್ನ ತುಂಬಬೇಕು ಎನ್ನುವಂಥ ದೃಷ್ಟಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಕಳೆದ ಏನು ಇಪ್ಪತ್ತೆಂಟನೇ ತಾರೀಕು ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದಂಥ ದಿನ ಕೂಡ ಇದೇ ಸ್ಥಳದಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಸಾಕಷ್ಟು ಹರಿಯಾಗಿದ್ದರು ಹಾಗಾಗಿ ಇದೇ ಸ್ಥಳದಿಂದ ಕಾಂಗ್ರೆಸ್ ನಾಯಕರಿಗೆ ಒಂದು ದೊಡ್ಡ ಮಟ್ಟದ ಟಾಂಗ್ ಕೊಡಬೇಕು ಅಂತೇಳಿ ಈಗ ಮೈತ್ರಿಕೂಟದ ನಾಯಕರು ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ನೂರಾಮ ಜೊತೆಗೆ ಟಿ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ರಾಮನಗರ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಮೋದಿ ಅಲೆಯಲ್ಲಿ ಗ್ಯಾರಂಟಿ ಕೈ ಕೊಡುವಂತ ಆತಂಕದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇದ್ದಾರೆ ಅದಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿ ಪಡೆಯದ ಮತದಾರರು ಕೈ ಕೊಟ್ರೆ ಏನ್ ಮಾಡೋದು ಗ್ಯಾರಂಟಿ ಪಡ್ಕೊಂಡಿರೋರಿಂದ ಮತವನ್ನ ಹೇಗೆ ಸೆಳೆಯೋದು ಅಂತ ಹೇಳಿ ಕಾರ್ಯತಂತ್ರವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ ಮಹಿಳಾ ಮತದಾರರಷ್ಟೇ ಕಾಂಗ್ರೆಸ್ ಬೆಂಬಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಗ್ಯಾರಂಟಿ ಕೈ ಹಿಡಿದ್ರೆ ಕನಿಷ್ಠ ಹತ್ತು ಸೀಟ್ ಗೆಲ್ಲುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದು ಗ್ಯಾರಂಟಿ ಯೋಜನೆ ಪ್ರಚಾರದಿಂದಲೇ ಹತ್ತು ಸೀಟ್ ಗೆಲ್ಲೋ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗ ಗ್ಯಾರಂಟಿ ಯೋಜನೆ ಕೈ ಕೊಟ್ರೆ ಏನ್ ಮಾಡೋದು ಮೋದಿ ಅಲೆಯಲ್ಲಿ ಗ್ಯಾರಂಟಿ ನಮ್ ಕೈ ಹಿಡಿಯುತ್ತಾ ಇಲ್ವಾ ಈ ಒಂದು ಟೆನ್ಷನ್ ಅಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಇದ್ದಾರೆ ಅದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಸೊ ನಿಮಗೆ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ಕೊಟ್ಟಂಥ ಭರವಸೆಯನ್ನು ನೀವು ಅದರ ಬೆನಿಫಿಟನ್ನು ಪಡ್ಕೊಂಡಿದ್ದೀರಿ ಹಾಗಾಗಿ ಆ ಋಣವನ್ನು ತೀರಿಸಿ ಸೊ ಈ ಥರ ಮತವನ್ನು ನಮಗೆ ಹಾಕಿ ಆ ಋಣ ತೀರಿಸಿ ಅಂದರೆ ಮತ ಹಾಕಿ ಅಂತ ಕಾಂಗ್ರೆಸ್ ಕೇಳೋದಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದೆ ಅದಕ್ಕೋಸ್ಕರ ಈ ಎಸ್ ಎಮ್ ಎಸ್ ಮೊರೆ ಹೋಗಿರೋದು ಜೊತೆಗೆ ಈ ಕಾಲ್ ಮುಖಾಂತರ ಕೇಳ್ಕೊಳ್ಳೋದು ರೆಕಾರ್ಡೆಡ್ ಕಾಲ್ಸ್ ಎಲ್ಲ ಬರುತ್ತಲ್ಲ ಆ ಥರ ಕೇಳ್ಕೊಳ್ಳೋದು ಸೊ ಈ ಥರ ಪ್ಲ್ಯಾನ್ಗೆ ಈಗ ಕಾಂಗ್ರೆಸ್ ಮೊರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಒಂದ್ ಕಡೆ ಗ್ಯಾರಂಟಿ ಫಲಾನುಭವಿಗಳಿಗೆ ಆ ಥರ ಪ್ಲಾನ್ ಅಂದರೆ ಋಣ ತೀರಿಸಿ ಮತ ಹಾಕಿ ಅಂತ ಕೇಳ್ಕೊಂಡ್ರೆ ಇನ್ನೊಂದು ಕಡೆ ಈ ಗ್ಯಾರಂಟಿ ಯೋಜನೆಗಳನ್ನ ಪಡೆಯದೇ ಇರೋರಿಗೆ ಏನ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಟೆನ್ಷನ್ ಅಲ್ಲಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಮೋದಿ ಅಲಿಯಲ್ಲಿ ಗ್ಯಾರಂಟಿ ಕೈ ಕೊಟ್ಟರೆ ಏನು ಮಾಡೋದು ಅಂತ ಹೇಳಿ ಕಾಂಗ್ರೆಸ್ ಈಗ ಆತಂಕ ಅದಕ್ಕೋಸ್ಕರ ಫಲಾನುಭವಿಗಳಿಗೆ ಸೊ ಯಾವತರ ಮತವನ್ನ ಕೇಳುವಂತ ಪ್ಲಾನ್ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಂಡಿಲ್ವಲ್ಲ ಸೊ ಆ ಮತವನ್ನ ಸೆಳೆಯೋದಕ್ಕೆ ಪ್ಲಾನ್ ಶರ್ಮಿತಾ ಶೆಟ್ಟಿ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಗ್ಯಾರಂಟಿ ಫಲಾನುಭವಿಗಳು ಬಹುತೇಕ ಮಹಿಳೆಯರು ಮಹಿಳೆಯರು ಕಾಂಗ್ರೆಸ್ನ ಕೈ ಬಿಡಲ್ಲೆಂಬ ಭ್ರಮೆಯಲ್ಲಿ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮೂಲೆ ಮಲೆಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಲೆ ಇರ್ತಕ್ಕಂಥದ್ದು ಬಿಜೆಪಿ ಅಭ್ಯರ್ಥಿ ಹೆಸರು ಬದಲು ನರೇಂದ್ರ ಮೋದಿ ಮತ್ತು ಬಿಜೆಪಿ ಹೆಸರನ್ನ ಹೇಳ್ತಿರುವಂತದ್ದು ಕಾಂಗ್ರೆಸ್ಗೆ ಇನ್ನಿಲ್ಲದ ಚಿಂತೆಗೆ ಕಾಡು ಎಡೆ ಮಾಡಿಕೊಟ್ಟಿರುವಂಥದ್ದು ಈಗಾಗಲೇ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ಸರ್ವೆಗಳಲ್ಲೂ ಕೂಡ ಸ್ವತಃ ಅವರು ಮಾಡಿದ ಸರ್ವೆಗಳಲ್ಲೂ ಕೂಡ ನಾಲ್ಕರಿಂದ ಐದು ಸ್ಥಾನಗಳು ಮಾತ್ರ ಬರ್ತಿರುವಂಥದ್ದು ಇದು ಕೂಡ ಆತಂಕ ಎದುರಾಗಿರುವಂಥದ್ದು ಬಹುತೇಕ ಕಡೆ ಗ್ಯಾರಂಟಿಯ ಫಲಾನುಭವಿಗಳು ಕೂಡ ಗ್ಯಾರಂಟಿ ಪಡೆದಂತವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ತಿದ್ದಾರೆ ಬಿಜೆಪಿ ಹೆಸರನ್ನು ಹೇಳ್ತಾರೆ ದೇಶ ಮತ್ತು ಪ್ರಧಾನಿ ಅನ್ನೋ ಒಂದು ಹೆಸರು ಹೇಳ್ತಿರುವಂತದ್ದು ಮುಖ್ಯಮಂತ್ರಿಗಳಿಗೆ ಈ ಚಿಂತೆಯನ್ನು ಕಾಡ್ತಿರುವಂತದ್ದು ಸರ್ವೆಗಳಲ್ಲೂ ಕೂಡ ಗ್ಯಾರಂಟಿಯ ಅನೇಕ ಫಲಾನುಭವಿಗಳು ಕಾಂಗ್ರೆಸ್ಗೆ ಕೈ ಕೊಡುವ ಸಾಧ್ಯತೆ ಇರೋದ್ರಿಂದ ಅನಿವಾರ್ಯವಾಗಿ ಇದೀಗ ಗ್ಯಾರಂಟಿಯನ್ನ ಕೈ ಹಿಡಿಯಲೇಬೇಕು ಗ್ಯಾರಂಟಿ ಫಲಾನುಭವಿಗಳನ್ನ ಮತ್ತರಾಗಿ ಪರಿವರ್ತಿಸಬೇಕೆಂಬ ಪ್ಲಾನ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇದೀಗ ಗ್ಯಾರಂಟಿ ಫಲಾನುಭವಿಗಳ ಆ ಡಾಟಾಗಳನ್ನ ತೆಗೆದುಕೊಂಡಿರುವಂಥದ್ದು ಅವರಿಗೆ ದೂರವಾಣಿ ಕರೆಗಳನ್ನ ಮಾಡುವಂಥದ್ದು ಅಂದ್ರೆ ಇದಕ್ಕಾಗಿ ಅನ್ನ ನೇಮಿಸಿ ದೂರವಾಣಿ ಕರೆ ಎಸ್ ಎಂ ಎಸ್ ಮಾಡುವಂಥದ್ದು ನೇರವಾಗಿ ನಾವು ನಿಮಗೆ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ನಮ್ಮ ಋಣವನ್ನು ನೀವು ತೀರಿಸಿ ಮತಗಳಾಗಿ ಋಣ ತೀರಿಸಿ ಅಂತೇಳಿ ಮನವಿಯನ್ನು ಮಾಡುವಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಗ್ಯಾರಂಟಿಯನ್ನ ನಿಲ್ಲಿಸ್ತಾರೆ ಎಂಬ ಮಾತನ್ನು ಕೂಡ ನೇರವಾಗಿ ಹೇಳುವ ಮುಖಾಂತರ ಗ್ಯಾರಂಟಿ ಫಲಾನುಭವಿಗಳಿಗೆ ಫಲ ಪರೋಕ್ಷವಾಗಿ ನಮಗೆ ನೀವು ಓಟ್ ಹಾಕ್ಬೇಕಂತೇಳಿ ಒತ್ತಡವನ್ನು ಆಗ್ತಿರುವಂತದ್ದು ಈಗಾಗಲೇ ವಾರ್ ರೂಮ್ ಮಾಡಿರುವಂಥದ್ದು ವಾರ್ ನಲ್ಲೂ ಕೂಡ ಹಲವಾರು ಜವಾಬ್ದಾರಿಯನ್ನು ಕೊಟ್ಟಿರೋದು ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ವಾರ್ ರೂಮ್ ಅನ್ನ ಬೆಂಗಳೂರಿನಲ್ಲಿ ತೆರೆದಿರುವಂತದ್ದು ಮತ್ತು ಆಯಾ ತಾಲೂಕುಗಳಲ್ಲಿ ಕೂಡ ಟೆಲಿಕಾಲರ್ ಗಳು ಮತ್ತು ಎಸ್ ಎಂ ಎಸ್ ಗಳನ್ನು ಮಾಡ್ಲಿಕ್ಕೆ ತೀರ್ಮಾನ ಮಾಡುವಂಥದ್ದು ಆ ಮುಖಾಂತರ ಮಹಿಳೆಯರೇ ಕಾಂಗ್ರೆಸ್ ನ ಗ್ಯಾರಂಟಿಯ ಫಲಾನುಭವಿಗಳಾಗಿದ್ದರಿಂದ ನೇರವಾಗಿ ಮಹಿಳಾ ಮತದಾರರ ಡಾಟಾ ಡಾಟಾವನ್ನು ಇಟ್ಕೊಂಡಿರ್ತಕ್ಕಂಥ ಅವರ ಫೋನ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ಎಸ್ ಎಂ ಎಸ್ ಮತ್ತು ಟೆಲಿಕಾಲ್ ಮಾಡುವ ಮುಖಾಂತರ ಮನವಿ ಮತ ಮತ ಭಿಕ್ಷೆಯನ್ನು ಕಾಂಗ್ರೆಸ್ ಪಕ್ಷ ಮೋದಿಯ ಅಲೆ ಅಲೆ ಒಂದು ವೇಳೆ ಇದೇ ರೀತಿ ಮುಂದುವರೆದೇ ಕಾಂಗ್ರೆಸ್ಗೆ ಮೂರು ಅಥವಾ ನಾಲ್ಕು ಸೀಟ್ ಬರುತ್ತಂತ ಲೆಕ್ಕಾಚಾರ ಹಾಕಲಾಗಿದೆ ಅದೇ ಗ್ಯಾರಂಟಿ ಕೈ ಕೈ ಹಿಡಿದ್ರೆ ಎಂಟರಿಂದ ಹತ್ತು ಸ್ಥಾನ ಗೆಲ್ಲುವ ಸಾಧ್ಯತೆ ಇರೋದ್ರಿಂದ ಅನಿವಾರ್ಯವಾಗಿ ಗ್ಯಾರಂಟಿ ಬೆನ್ನು ಬಿದ್ದಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಇದೀಗ ವಾರ ಮುಖಾಂತರ ಟೆಲಿಕಾಲರ್ ಗಳ ಮುಖಾಂತರ ಗ್ಯಾರಂಟಿಯ ಫಲಾನುಭವಿಗಳಿಗೆ ಮತ ದೀಕ್ಷೆಯನ್ನ ಕೇಳ್ತಿರುವಂತದ್ದು ಶರ್ಮಿತಾ ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ